that we will try over here that in. Third of the year, the first of the year, Samara Pavan, the expression was that to Sakir the Sukta of the Nana Kupura. Kale Bedagagi, Kalu Udari, Muka Udari, Sukhubandi, and Poland the Hitaga. And the Samara Pavan, the expression was going on from the Kavani in Samara Pavan. At home, ಬೆಳೆಯುವ ಶಕ್ತಿಯನ್ನು ಕಲ್ಪಿಸಿಕೊಳ್ಳುತ್ತಾರೆ ಆಲೋಚಿಸುವ ಶಕ್ತಿಯನ್ನು ಕೂಡ ತಲುಪುತ್ತಾರೆ ಇಂಥ ಸಂದರ್ಭದಲ್ಲಿ ಇಂಥ ವಯಸ್ಸಿನಲ್ಲಿ ಇಂಥ ಸಮಾರಂಭಗಳನ್ನು ವಿಚಾರ ಸಂಕಿರಣಗಳನ್ನು ಅವರ ಕೃತಿಯ ಬಗ್ಗೆ ಏರ್ಪಡಿಸಿದರೆ ಬಹುಶಃ ಬೆಳೆಯುವಂತಹ ಚೇತನಕ್ಕೆ ತನ್ನ ತಪ್ಪಿನ ಸರ
ಸಾಹಿತ್ಯಿಕವಾದಂತಹ ಮೌಲ್ಯವನ್ನು ಕೂಡ ಅವರು
ಉಳಿಸಿಕೊಂಡು ವಿಶಿಷ್ಟವಾದಂತಹ ತಂತ್ರವನ್ನು ಕೂಡ ಆ ಮೂಲಕ ಪ್ರಯೋಗಿಸ್ತಾ ಬಂದಿರುವಂತ ಅವರು ಕೇವಲ ಕೃತಿಗಾಗಿ ಕೃತಿಯನ್ನ ಬರೆದಂತವರಲ್ಲ, ತಂತ್ರವನ್ನ ಬಳಸ್ಬೇಕು ಅಂತ ಬರೆದಂತವರು. ಆದ್ರೆ ಮೂರು ಕೂಡ ಮುಕ್ಕುರಿಯಾಗಿ ಅವರ ಕೃತಿಗಳಲ್ಲಿ ಕಾಣಿಸಿಕೊಳ್ಳುವುದನ್ನು ನಾವು ಅವರು ಪ್ರಕಟಿಸಿರುವಂತಹ ಮೂರು ಕವನ ಸಂಕಲನಗಳಲ್ಲಿ ಎರಡು ಕವನ ಸಂಕಲನಗಳಿಗೆ ವಿವಿಧ ಬಗೆಯ ಪ್ರಶಸ್ತಿಗಳು ಬಂದಿರುವಂತಹ ಹಾಗೆ ಅವರ ಆತ್ಮಕತೆ ಗೌರ್ಮೆಂಟ್ ಬ್ರಾಹ್ಮಣಕ್ಕೂ ಕೂಡ ಪ್ರಶಸ್ತಿ ಬಂದಿರುವಂತಹ ಅಂದ್ರೆ ಕಾವ್ಯದ ಪ್ರತಿಭೆಯನ್ನ ಮೌಲ್ಯವನ್ನ ಕಾಯ್ದುಕೊಳ್ತಾ ಹಾಗೆ ತನ್ನ ದೃಷ್ಟಿ ಏನಿದೆ ಅದನ್ನು ಕೂಡ ಆ ಕೃತಿಯ ಮೂಲಕ ವ್ಯಕ್ತಪಡಿಸ್ತಾ ಒಬ್ಬ ಚಿಂತನಶೀಲ ಬರಹಗಾರರಾಗಿ ಆ ವರ್ಗದ ಜನರನ್ನ ಮೇಲಕ್ಕೆತ್ತುವಂತಹ ಮತ್ತು ಆ ತಲೆಮಾರಿನ ಲೇಖಕರನ್ನ ಒಂದು ರೀತಿ ಎಚ್ಚರಿಸುವ ಕಾರ್ಯವನ್ನು ಕೂಡ ಅರವಿಂದ್ ಮಾರ್ಗದಿಯವರು ಮಾಡ್ತಾ ಬರ್ತಿದ್ದಾರೆ. ನಮ್ಮ ಸಾಹಿತ್ಯದ ಎಲ್ಲ ಪ್ರಮುಖ ಪ್ರಕಾರಗಳಲ್ಲಿಯೂ ಕೂಡ ಸಾಹಿತ್ಯ ರಚನೆಯನ್ನು ಕಾವ್ಯ, ಕಾದಂಬರಿ, ಕಥೆ, ಆತ್ಮಚರಿತ್ರೆ, ನಾಟಕ, ಹಾಗೆ ವೈಜ್ಞಾನಿಕ ಲೇಖನಗಳು ಈ ಎಲ್ಲ ಪ್ರಮುಖ ಪ್ರಕಾರಗಳಲ್ಲಿಯೂ ಕೂಡ ಸಾಹಿತ್ಯವನ್ನು ಎಲ್ಲವೂ ಕೂಡ ಅವರದ್ದೇ ಆದಂತಹ ವಿಶಿಷ್ಟ ಶೈಲಿಯನ್ನ ಅವು ಒಳಗೊಂಡಿವೆ ಎನ್ನುವುದನ್ನು ಕೂಡ ನೋಡಬಹುದು. ಅಂಬೇಡ್ಕರ್ ಬಗ್ಗೆ ಬರೆಯೋದಾಗ್ಲಿ, ನಮ್ಮ ಜನಾಂಗದ ಬಗ್ಗೆ ಬರೆಯೋದಾಗ್ಲಿ, ಅಥವಾ ಆ ತರಹದ ಯಾವುದೇ ವಿಚಾರವನ್ನು ಕುರಿತು ಬರೆಯೋದಾಗ್ಲಿ, ಒಂದು ಮಕ್ಕಳನ್ನು ಅವರು ಯಾವಾಗಲೂ ಕೂಡ ಇಲ್ಲಿ ಕೂಡ ಎರಡೂ ಮುಖಗಳಲ್ಲಿ ಕೂಡ ಅದನ್ನು ನೋಡುವಂತ ತಮ್ಮ ನಿಲುವನ್ನ ಸ್ಪಷ್ಟವಾಗಿ ಹೇಳುವಂತಹ ಒಂದು ಎದೆಗಾರಿಕೆಯನ್ನು ಇದು ಉಳಿದ ಲೇಖಕರಲ್ಲಿ ನಾವು ಬಹಳ ಅಪರೂಪವಾಗಿ ಕಾಣುವಂತಹ ಒಂದು ಯಾವುದನ್ನು ಮುಂಚು ಮರೆಯಿಂದೇ ಹೇಳಿದರೆ ಹಾಗೆ ತನ್ನವರು ಏನಾಗ್ಬೇಕು ಅನ್ನುವಂತ ಮಾರ್ಗಸೂಚಿಯನ್ನು ಕೂಡ ಅಷ್ಟೇ ತಿಟ್ಟವಾಗಿ ಹೇಳುವಂತ ಅವ್ರು ಹೇಳಿದ್ರು. ಅನೇಕರು ನನ್ನ ಅವರ ಸಮಾರಂಭದಲ್ಲಿ ಮಾಡುವಾಗ ಅವರನ್ನ ಕೆಳಗಿಳಿಯುವಂತ ಹೇಳುವಂತ ಮಟ್ಟಿಗೆ ತನ್ನನ್ನ ವಿರೋಧಿಸಿದ್ರು ಅನ್ನುವಂತ ಆದ್ರೆ ಅದಕ್ಕೆ ಅವರು ಅದು ಯಾವತ್ತೂ ಕೂಡ ಅದರ ಬಗ್ಗೆ ತಲೆ ಕೆಡಿಸಿಕೊಂಡಂತವರಾಗಿ ಹೇಳುವುದನ್ನ ಗಟ್ಟಿಯಾಗಿ ದಿಟ್ಟವಾಗಿ ಹೇಳುವಂತ ಇದು ಒಬ್ಬ ಲೇಖಕನಿಗೆ ಇರಬೇಕಾದಂತ ಅಂತ. ಆದ್ರೆ ಅದು ಯಾರಿಗೆ ಸಾಧ್ಯ ಆಗುತ್ತೆ ಅಂತಂದ್ರೆ ನಿಜವಾಗಿಯೂ ಕೂಡ ತನ್ನನ್ನ ಅದಕ್ಕೆ ಒಳಗು ಮಾಡಿಕೊಂಡ ಒಂದು ಕಮಿಟ್ಮೆಂಟ್ ಇದ್ದಾಗ ಮಾತ್ರ ಅದು ಸಾಧ್ಯ ಆಗುವಂತದ್ದು. ಅದನ್ನ ನಾವು ಅವರನ್ನು ನೋಡಬಹುದು. ಗಂಭೀರವಾದಂತಹ ಚಿಂತನೆ ಈ ಸಮಾಜದ ಬಗ್ಗೆ ಮತ್ತು ತನ್ನ ಜನರ ಬಗ್ಗೆ ಇರುವಂತಹ ಒಂದು ಕಾಳಜಿ, ಇದರಿಂದಾಗಿ ಅವರ ಬರಹಗಳು ಹೆಚ್ಚು ವೈಚಾರಿಕವಾಗಿ ಮತ್ತು ಹೆಚ್ಚು ಮೌಲಿಕವಾಗಿ ನಮಗೆ ತೋರ್ತದೆ ಇರುವಂತ ಅವರ ಅವು ನುಗ್ಗಿ ಬರುವಂತ ರೀತಿ, ಅವುಗಳನ್ನು ವ್ಯಕ್ತಪಡಿಸುವ ಬಗೆ ಇವನ್ನೆಲ್ಲವನ್ನೂ ಕೂಡ ನಾವು ಕಂಡಾಗ ಸೇಡು, ಕೋಪ, ರೋಷ ಇವೆಲ್ಲವೂ ನಾನಾ ಕಾರಣಗಳಿಗಾಗಿ ತುಂಬಿ ಬರುವಂತ ಆದರೂ ಕೂಡ ಮಾಲಗತ್ತಿಯವರಲ್ಲಿ ನಾವು ಕಾಣುವಂತ ಅದು ವಿಮರ್ಶಕರು ಗುರುತಿಸುವಂತ ಬಹು ಮುಖ್ಯ ಅಂತಂದ್ರೆ ಎಲ್ಲಿಯೂ ಕೂಡ ತಾಳ್ಮೆಯನ್ನ ಕೆಡಿಸಿಕೊಳ್ಳದೆ ಅವರು ಕಾವ್ಯ ರಚನೆಯನ್ನ ಮಾಡುವುದು ಮತ್ತೆ ಯಾವುದೇ ಪರ ವಹಿಸದೆ ಅವರು ಕಾವ್ಯ ರಚನೆ ಮಾಡುವುದು. ಆದ್ರೆ ಸಹಜವಾಗಿ ಬರುವಂತ ಕೋಪವನ್ನ ತಾಪವನ್ನ ಸಹಿಸಿಕೊಂಡು ಅದಕ್ಕೆ ಕಾವ್ಯ ಸ್ವರೂಪವನ್ನ ಕೊಡುತ್ತಾರೆ, ತನ್ನ ವಿಚಾರಗಳನ್ನು ಕೂಡ ಮಂಡಿಸುವಂತ ಹಾಗೆ ಅವರ ಕಾರ್ಯ ಕಾದಂಬರಿಯನ್ನ ಗೌರ್ಮೆಂಟ್ ಬ್ರಾಹ್ಮಣ ಆತ್ಮಕಥೆಯನ್ನಾಗಲಿ ಕೂಡ ನಾವು ನೋಡುವಾಗ ಒಂದು ಸಮಾಜದ ಸ್ಥಿತಿಗತಿಯನ್ನ ಒಂದು ವರ್ಗದ ಜನರ ಸ್ಥಿತಿಗತಿಯನ್ನ ಅವುಗಳಲ್ಲಿ ಎಷ್ಟರ ಮಟ್ಟಿಗೆ ಕಲಾತ್ಮಕವಾಗಿ ಮತ್ತು ಹೆಚ್ಚು ಗಂಭೀರವಾಗಿ ಅವರು ಅದರಲ್ಲಿ ವ್ಯಕ್ತಪಡಿಸಿದ್ದಾರೆ ಎನ್ನುವುದನ್ನ ನಾವು ನೋಡ್ತೀವಿ. ಅದು ನೋಡುವಾಗ ಸಾಹಿತ್ಯ ಕೇವಲ ಮನರಂಜನೆಯ ಒಂದು ಸಾಧನ ಅಲ್ಲ ಅನ್ನುವಂಥ ಅದು ಭೂತ ಭವಿಷ್ಯಗಳ ಒಂದು ಸೇತುವೆ, ಇಂದಿನದನ್ನ ಕಾಣಿಸ್ತ ಇಂದಿನದನ್ನ ವಿವರಿಸ್ತ ಮುಂದಿನದಕ್ಕೆ ಒಂದು ಸೇತುವೆಯನ್ನ ನಿರ್ಮಿಸುವಂತಹ ಮಾಡುವಂತದ್ದು ಒಬ್ಬ ಸಮರ್ಥ ಲೇಖಕನಿಗೆ ಮಾತ್ರ ಸಾಧ್ಯ ಆಗುವಂತಹದ್ದು. ಆ ಕೆಲಸವನ್ನ ಅವರ ಈಗ
ವ್ಯಕ್ತಿಗಳಲ್ಲಿ ನಾವು ನೋಡ್ತೀವಿ. ಮೂಲ ಪುರುಷದ ಒಂದು ಸೇತುವೆಯಾಗಿ ಮಾರ್ಗದರ್ಶಿಯವರ ಅನೇಕ ವ್ಯಕ್ತಿಗಳು ನಿಲ್ಲುವಂತ ಇಲ್ಲಿ ಮಾರ್ಗದರ್ಶಿಯವರ ವ್ಯಕ್ತಿಗಳಲ್ಲಿ ಕಾಣುವಂತಹ ಮತ್ತೊಂದು ಅಂಶ ವಿಶಿಷ್ಟ ತಂತ್ರದ ಅಳವಡಿಕೆ. ಇದು ಅದರ ಕಾವ್ಯದ ಆಕರ್ಷಣೆಯನ್ನು ಕೂಡ ತಂದಿದೆ ಎನ್ನುವಂಥದ್ದು. ಜೊತೆಗೆ ದಲಿತ ಸಮಾಜದ ಒಂದು ಧ್ವನಿಯಾಗಿ ಅವರ ಕಾವ್ಯದಲ್ಲಿರುವಂತಹ ಅಲ್ಲಿಯ ಇಡೀ ಸಮಾಜದ ಒಂದು ಸಂದರ್ಭದಲ್ಲಿ ಒಂದು ವರ್ಗದ ಜನ ಅಂಥ ಸ್ಥಿತಿಗೆ ಒಳಗಾಗುತ್ತಾರೆ, ಅಲ್ಲಿಯ ಘಟನೆಗಳನ್ನ ವಿವರಿಸ್ತಾ ಹೋಗ್ತಾರೆ ಎಲ್ಲ ಕೃತಿಗಳಲ್ಲಿ. ಅದು ಹಲವು ಬಗೆಯದು, ಒಂದು ಬಗೆಯದಾಗುತ್ತೆ ತಲೆ ತಲಾಂತರದಿಂದ ಬಂದಂತಹ ಸಮಸ್ಯೆಗಳು. ಆ ಸಮಸ್ಯೆಗಳು ಆ ಸಾಮಾಜಿಕ ಸಂದರ್ಭದಲ್ಲಿ ಹಾಸುಹೊಕ್ಕಾಗಿ ಅವರನ್ನ ಬಂಧಿಸಿರುವಂತ ಇವುಗಳನ್ನ ವಿವರಿಸಿದ ಅದಕ್ಕೆ ಪರಿಹಾರವನ್ನು ಸೂಚಿಸುವ ಕೆಲಸವನ್ನು ಕೂಡ ಅವರ ಕೃತಿಗಳು ಮಾಡ್ತವೆ ಎನ್ನುವಂತ ರೈ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ಅವರ ಕೃತಿಯ ಒಂದು ವಿಶಿಷ್ಟ ವಿವರಣೆ ಏನಿದೆ, ಹೊಸ ದೃಷ್ಟಿ ಏನಿದೆ, ಇದು ನಿಜಕ್ಕೂ ಕೂಡ ಉಳಿದ ದಲಿತ ಲೇಖಕರಿಗಿಂತ ಅವರನ್ನು ಭಿನ್ನವಾಗಿ ಉಳಿಸಿದೆ ಎನ್ನುವಂತ ಸಂಯಮ ನಿಜಕ್ಕೂ ಕೂಡ ಮೆಚ್ಚುವಂತದ್ದು ಅನ್ನುವ ಮಾತನ್ನು ಕೂಡ ನಾವು ನೋಡಿದ್ದೇವೆ. ಉದಾಹರಣೆಗೆ ನರ್ತಿಸಲೇ ಶಾಲವೇ ಅನ್ನುವಂತ ಒಂದು ಕವಿತೆಯನ್ನ ನೀವು ಗಮನಿಸಬಹುದಾಗುತ್ತೆ. ಅಲ್ಲಿ ನರ್ತಿಸಲೇ ಶಾಲದೆ ಎನ್ನುವಂತ ಕವಿತೆ ಇಲ್ಲಿ ಕಾಣುವಂತ ಅಂಶ ನಾವು ಸ್ವಲ್ಪ ಸಂಯಮವನ್ನು ತೆಗೆದುಕೊಂಡು ವಿಮರ್ಶೆ ಮಾಡಬಹುದು. ಅಲ್ಲಿ ಕಾಣುವಂತಹ ಅವರ ಉದ್ದೇಶ ಆಶಯ ಇವುಗಳ ಮೂಲಕ ಅವುಗಳನ್ನು ವಿಮರ್ಶಿಸುವಂತೆ ಅದರ ಮಹತ್ವ ನಮಗೆ ಅರ್ಥ ಆಗುವಂತಹ ಅಲ್ಲಿಯ ಸಿಡಿ ಬಿಡಿ ಅವರ ಕೋಪತಾಪದಿಂದ ಉಂಟಾದದ್ದು ಅಂತ ಕೂಡ ಅದು ಯಾವ ಕಾರಣಕ್ಕಾಗಿ ಬಂದದ್ದು ಎನ್ನುವ ಅಂಶವನ್ನ ವಿಮರ್ಶಕ ಗಮನಿಸಬೇಕಾಗುತ್ತೆ ಎನ್ನುವಂತಹ ತುಳಿತಕ್ಕೆ ಒಳಗಾದಂತಹ ಜನರ ದಲಿತ ಧ್ವನಿಯ ಹಿನ್ನೆಲೆಯಲ್ಲಿ ನೋಡಿಕೊಂಡಂತಹ ಕವಿತೆಯನ್ನು ಅನ್ನುವುದನ್ನ ನಾವು ಹೊಂದಿದ್ದೇವೆ. ಹಾಗಾದ್ರೆ ಸರಿನೇ ಜ್ಯೋತಿಗಳು ಅನ್ನುವಂತಹ ಕವಿತೆಯನ್ನು ಗಮನಿಸುತ್ತಾರೆ. ಜೊತೆಗೆ ಅವರು ತ್ರಿಪದಿಗಳ ಪ್ರಯೋಗದ ಮೂಲಕ ಮಾಡುವಂತ ಶೋಧಕ ಎಂಬುದನ್ನು ಕೂಡ ನಾವು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಅವರ ಹೊಸತರ ಶೋಧನೆಯಲ್ಲಿ ತೊಡಗಿರುವಂತಹ ಅವರ ಯಾವುದೇ ಪ್ರಕಾರಕ್ಕೆ ಹೊಸ ಆಯಾಮವನ್ನು ಕೊಡುವಂತಹ ಕಲೆಗಾರಿಕೆ ಅವರಿಗೆ ಸಿಕ್ಕಿಸಿದ್ದು ಎಂಬುದನ್ನು ಕೂಡ ನಾವು ನೋಡ್ತೇವೆ. ಅವರ ಇತ್ತೀಚಿನ ಕೃತಿಗಳು ಪುರಾಣ ಜಾನಪದ ಮತ್ತೆ ಐತಿಹ್ಯವನ್ನ ಕೊಡುತ್ತಾರೆ. ಅಲ್ಲಿ ಇವೆಲ್ಲವನ್ನು ಕೂಡ ನೋಡುವಂತಹ ಒಂದು ಹೊಸ ದೃಷ್ಟಿ ಏನು ಜಾನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾರ್ಗದರ್ಶಿಯವರು ಸಾಕಷ್ಟು ಕೆಲಸವನ್ನ ಮಾಡಿರುವುದನ್ನ ಪ್ರಸ್ತಾಪಿಸಿದ್ದಾರೆ. ಆ ಪರಾವಲಂಬಿತನವನ್ನ ಬಿಟ್ಟು ನಮಗೆ ನಾವು ಪದ್ಧತಿಗಳಿಗೆ ಗುರುತಿಸಿಕೊಳ್ಳುವಂತ ಯಾಕೆಂದ್ರೆ ಅದು ಎಲ್ಲ ಸಮಾಜದಲ್ಲಿ ಕೂಡ ಕಾಣಿಸಿಕೊಳ್ಳುವಂತ ಆಯಾ ಕಾಲಕ್ಕೆ ಆಯಾ ಅದನ್ನ ನಾವೇ ಗುರುತಿಸದೆ ಬೇರೊಂದು ಮೂಲದ ಮೂಲಕ ಅದನ್ನು ಗುರುತಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಎಷ್ಟು ಮಟ್ಟಿಗೆ ಸರಿ ಎನ್ನುವಂತಹದ್ದು ನಿಮ್ಮ ಒಳಗುಗಳನ್ನ ಚಿಂತನೆಗಳನ್ನ ಅವರ ಕಾಲದಲ್ಲಿ ನಾವು ಕಾಣುವಂತ ಅವರ ಗೌರ್ಮೆಂಟ್ ಬ್ರಾಹ್ಮಣ ಮಲಯಾಳಂನ ದಲಿತ ಗ್ರಂಥಗಳಲ್ಲಿ ಇವು ಭಕ್ತಿಯ ಮಹತ್ವವನ್ನ ತಿಳಿಸುವಂತ ಔಚಾರಿಕತೆಯ ಮಹತ್ವವನ್ನ ತಿಳಿಸುವಂತ ಹಾಗೆ ಅನೇಕ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅವರ ಅನೇಕ ವೃತ್ತಿಗಳು ಪಟ್ಟಿಯಾಗಿರುವುದನ್ನು ಕೂಡ ನಾವು ನೋಡಿದ್ದೇವೆ. ಇದು ಅವರ ಎಲ್ಲ ಪ್ರಕಾರಗಳು ಹಾಗಾಗಿ ಆ ಕೃತಿಯ ಶೀರ್ಷಿಕೆಗಳನ್ನ ನೀವು ನೋಡಿದ್ರೆ ಸಾಕು ಅವು ಆ ಅಂಶವನ್ನ ವ್ಯಕ್ತಪಡಿಸುವಂತ ಈ ಸಂದರ್ಭದಲ್ಲಿ ಡಾಕ್ಟರ್
ಅಂತ ನಾನು ಇನ್ನೊಂದು ಮಾತನ್ನು ಹೇಳ್ಬಿಟ್ಟಿದ್ದೀನಿ. ಕೊಲಂಬೋ ಕಾದಂಬರಿಗಳಿದ್ದೀನಿ, ಅಲ್ಲಿ ಕೂಡ ತನ್ನ ಜನಾಂಗದ ಎಲ್ಲ ವಿಚಾರಗಳನ್ನು ಕೂಡ ಕಾದಂಬರಿಯಲ್ಲಿ ಬಯಲುಗೊಳಿಸ್ತಾರೆ. ಮಾಲಗಂತಿ ಅವರು ಆ ರೀತಿಯ ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ. ಯಾವುದನ್ನು ಕೂಡ ಆ ಇಡೀ ಒಂದು ಕುಟುಂಬದ ಮತ್ತು ಆ ಜನಾಂಗದ ಎಲ್ಲ ಒಳ ಹೊರಹುಗಳನ್ನ ವ್ಯಕ್ತಲುಗೊಳಿಸಿ ರಚನೆಯಾಗುವಂತಹ ಕಾದಂಬರಿ ಕೃತಿಯಲ್ಲಿ. ಯಾಕೆಂದ್ರೆ ಆವಾಗಲೇ ನಮ್ಮನ್ನ ನಾವು ನೋಡಿಕೊಂಡಾಗಲೇ ನಮ್ಮಲ್ಲಿರುವ ತಪ್ಪನ್ನ ಸರಿಪಡಿಸಿಕೊಂಡು ನಾವು ಮೇಲೆ ಸಾಧ್ಯ. ಯಾವುದೋ ಒಂದು ಮುಖವನ್ನು ಅಷ್ಟೇ ಗುರುತಿಸ್ಕೊಳ್ತಾ ಹೋದ್ರೆ ನಾವು ಆ ಮುಖದಲ್ಲಿ ಅದರಿಂದ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಕೂಡ ಕಾಣ್ಕೊಂಡು ಒಳ್ಳೆಯದನ್ನ ಉಳಿಸ್ಕೊಳ್ತಾ ಕೆಟ್ಟದ್ದನ್ನ ಸರಿಪಡಿಸ್ಕೊಳ್ತಾ ಹೋದಾಗಲೇ ನಾವು ಇಲ್ಲಿ ಮೇಲೇರುವುದಕ್ಕೆ ಮುಂದುವರಿಸುವುದಕ್ಕೆ ಸಾಧ್ಯ ಅನ್ನುವಂತಹದ್ದು ಮಾರ್ಗದೇವರ ಸೃಷ್ಟಿಗಳು ಅದಕ್ಕೆ ಒಂದು ಕೀರ್ತಿಯಾಗಬಹುದು ಆಗುತ್ತೆ ಎನ್ನುವಂತ ವಿಶ್ವಾಸ ನನ್ನದು. ಆ ರಾತ್ರಿ ನಾನು ಆಶಿಸಿ ಇಲ್ಲಿ ನಾಲ್ಕು ಮಾತುಗಳನ್ನು ಅವಕಾಶ ಕಲ್ಪಿಸಿದೆ.